ತುಂಬ ಚೆನ್ನಾಗಿದೆ. ಎಲ್ಲರೂ ಇಲ್ಲಿವರೆಗೂ ಕತೆ ಎಂಜಾಯ್ ಮಾಡ್ತಾಯಿದ್ದಾರೆ, ಸ್ಪೀಡ್ ಸಿಂಗರ್ನ ಎಂಜಾಯ್ ಮಾಡ್ತಾಯಿದ್ದಾರೆ. ಜನಗಳಂತೂ ತುಂಬ ಖುಷಿಯಾಗಿ ಕಾಮಿಡಿ ಸೀನ್ ಅಂತೂ ಆ ಪ್ಯೂರ್ ಕಾಮಿಡಿನ ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ. ಒಟ್ಟಿನಲ್ಲಿ ಸಖತ್ತಾಗಿ ಇದೆ, ಜನ ನೋಡ್ತಾಯಿದ್ದಾರೆ ನೀವೇ. ಸೊ ಇದೊಂದು ನಿಜವಾಗ್ಲೂ ಒಂದು ನಾನೊಬ್ಬ ಹೊಸ್ಬನ್ಗೆ ಇಷ್ಟರ ಮಟ್ಟಿಗೆ ಅದು ಇಂಥ ಪರಿಸ್ಥಿತಿಯಲ್ಲಿ ಜನ ರೆಸ್ಪಾಂಡ್ ಮಾಡ್ತಾಯಿರೋದು ನನಗೆ ಖುಷಿ ಆಗ್ತಾಯಿದೆ. ಡೆಫಿನೆಟಾಗಿ ನಾವು ಒಂದು ಗೆದ್ದಿರೋ ಫೀಲಿಂಗ್ ಬರ್ತಾಯಿದೆ ಮೇಡಮ್. ರೋಮಾಂಚನ ಆಗುತ್ತೆ ಸರ್, ಆಬ್ವಿಯಸ್ಲಿ ನಾನು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಇದುವರೆಗೂ ಮಾಡ್ತಾಯಿದೆ. ಈಗ ಹೀರೋ ಅಂದಾಗ ಒಂದಷ್ಟು ಇದೇ ಇರುತ್ತೆ, ಹಿಂಗೋ ಏನೋ ಅನ್ನೋ ಥರ ಇತ್ತು. ಜನಗಳ ಮಧ್ಯದಲ್ಲಿ ನೋಡಿದಾಗ ಅದು ಒಂಥರ ಅವರು ಪ್ರತಿ ಸೀನ್ ಎಂಜಾಯ್ ಮಾಡ್ತಾಯಿದ್ದಾರೆ, ಈ ನೆಕ್ಸ್ಟ್ ನೆಕ್ಸ್ಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಆ ಥರ ಒಂದು ಕ್ಯೂರಿಯಾಸಿಟಿ ತುಂಬ ಚೆನ್ನಾಗಿದೆ, ಚೆನ್ನಾಗಿದೆ. ಹಾಂ, ತುಂಬ ಚೆನ್ನಾಗಿದೆ. ಎಲ್ಲರೂ ಇಲ್ಲಿವರೆಗೂ ಕತೆ ಎಂಜಾಯ್ ಮಾಡ್ತಾಯಿದ್ದಾರೆ, ಸ್ಪೀಡ್ ಸಿಂಗರ್ನ ಎಂಜಾಯ್ ಮಾಡ್ತಾಯಿದ್ದಾರೆ. ಜನಗಳಂತೂ ತುಂಬ ಖುಷಿಯಾಗಿ ಕಾಮಿಡಿ ಸೀನ್ ಅಂತೂ ಆ ಪ್ಯೂರ್ ಕಾಮಿಡಿನ ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ. ಒಟ್ಟಿನಲ್ಲಿ ಸಖತ್ತಾಗಿ ಇದೆ, ಜನ ನೋಡ್ತಾಯಿದ್ದಾರೆ ನೀವೇ. ಸೊ ಇದೊಂದು ನಿಜವಾಗ್ಲೂ ಒಂದು ನಾನೊಬ್ಬ ಹೊಸ್ಬನ್ಗೆ ಇಷ್ಟರ ಮಟ್ಟಿಗೆ ಅದು ಇಂಥ ಪರಿಸ್ಥಿತಿಯಲ್ಲಿ ಜನ ರೆಸ್ಪಾಂಡ್ ಮಾಡ್ತಿರೋದು ನನಗೆ ಖುಷಿ ಆಗ್ತಾಯಿದೆ. ಡೆಫಿನೆಟಾಗಿ ನಾವು ಒಂದು ಗೆದ್ದಿರೋ ಫೀಲಿಂಗ್ ಬರ್ತಾಯಿದೆ ಮೇಡಮ್. ರೋಮಾಂಚನ ಆಗುತ್ತೆ ಸರ್, ಆಬ್ವಿಯಸ್ಲಿ ನಾನು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಇದುವರೆಗೂ ಮಾಡ್ತಾಯಿದ್ದೆ. ಈಗ ಹೀರೋ ಅಂದಾಗ ಒಂದಷ್ಟು ಇದೇ ಇರುತ್ತೆ, ಹಿಂಗೋ ಏನೋ ಅನ್ನೋ ಥರ ಇತ್ತು. ಜನಗಳ ಮಧ್ಯದಲ್ಲಿ ನೋಡಿದಾಗ ಅದು ಒಂಥರ ಅವರು ಪ್ರತಿ ಸೀನ್ ಎಂಜಾಯ್ ಮಾಡ್ತಾಯಿದ್ದಾರೆ, ಈ ನೆಕ್ಸ್ಟ್ ನೆಕ್ಸ್ಟ್ ಅಂತ ಕೇಳ್ತಾಯಿದ್ದಾರೆ. ಸೊ ಆ ಥರ ಒಂದು ಕ್ಯೂರಿಯಾಸಿಟಿ ತುಂಬ ಚೆನ್ನಾಗಿದೆ, ಚೆನ್ನಾಗಿದೆ.